ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾವು ಏಪ್ರಿಲ್ 10, 2022 ಆಂಕರಿಂಗ್ ಸ್ಕಿಲ್ಸ್ ನಲ್ಲಿ ಭಾಗವಹಿಸುತ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಮೆಂಟರ್ ಆಗಿರ್ತಕ್ಕಂಥ ನಾಗತಿಹಳ್ಳಿ ಜಯಪ್ರಕಾಶ್ ಅವರು ನಮ್ಮೆಲ್ಲರಿಗೂ ಟಿವಿ ನಿರೂಪಣೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಬನ್ನಿ, ಮೊದಲನೇದಾಗಿ ಜಯಪ್ರಕಾಶ್ ಸರ್ ಅವ್ರನ್ನೇ ಕೇಳೋಣ, ಟಿವಿ ನಿರೂಪಣೆಯ ಅನುಭವದ ಬಗ್ಗೆ. ವಿನತಾ ಅವರೇ, ಟಿವಿ ನಿರೂಪಣೆ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಸುಮಾರು 25 ವರ್ಷಗಳು ನಾನು ದೂರದರ್ಶನದ ಜೊತೆ ಒಡನಾಟ ಸಂಸರ್ಗ. ದೂರದರ್ಶನಕ್ಕೆ ಅಫಿಷಿಯಲ್ ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಸುಪ್ರಭಾತ ಅಂತ ಒಂದು ಟಿವಿ ಚಾನೆಲ್ ಇತ್ತು. ಅಲ್ಲಿ ಸುಮಾರು 25 ಚಲನಚಿತ್ರ ನಟ ನಟಿಯರನ್ನ ಮಿನುಗು ನಕ್ಷತ್ರ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡಿದ್ದೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ನಾನ್ ಫಸ್ಟ್ ಟಿವಿ ಶೋ ಕೊಟ್ಟಿರೋದು 1988 ಅಥವಾ 89 ಅಲ್ಲಿ. ಅದಾದ್ಮೇಲೆ ಮಧ್ಯ ಮಧ್ಯ ಅವಾಗವಾಗ ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಆದ್ರೆ ಇಲ್ಲ ಇಲ್ಲ, ನಾನು ನ್ಯೂಸ್ ರೀಡರ್ ಆಗ್ಬೇಕಂತ ಅನ್ಸಿತ್ತು. ಕೊನೆಗೆ ನ್ಯೂಸ್ ರೀಡರ್ ಆದೆ. 1999 ಅಲ್ಲಿ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆದೆ. ಸರ್ಕಾರಿ ನೌಕರಿಲಿ ಇದ್ದೆ. ಸರ್ಕಾರಿ ನೌಕರಿಲಿ ಇದ್ದಿದ್ರಿಂದ ಅಲ್ಲಿ ಏನಾಯ್ತು, ಪರ್ಮಿಷನ್ ತಗೋಬೇಕಾಗಿತ್ತು ಗೌರ್ಮೆಂಟ್ ಇಂದ. ಸೊ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ನಾನು ಒಬ್ಬ ಅಫಿಷಿಯಲ್ ಆಗಿ ಈ ಕಡೆ ಒಂದ್ ಕಡೆ ಸರ್ಕಾರಿ ಕೆಲಸನೂ ಮಾಡಿಕೊಂಡು ದೂರದರ್ಶನದ ವಾರ್ತಾವಾಚಕನಾಗಿಯೂ ಇದ್ದೆ. 4ನೇ ವರ್ಷ ಏನಾಯ್ತು, ನೀವು ಬೆಳಗು ಅಂತ ಒಂದು ಹೊಸ ಕಾರ್ಯಕ್ರಮ ಶುರುವಾಯ್ತು, ಲೈವ್ ಕಾರ್ಯಕ್ರಮ. ಸೊ ಯಾರ ಹೊಸಬರಿಗೆ ಕೊಡಕ್ ಆಗೋದಿಲ್ಲ, ಜಯಪ್ರಕಾಶ್ ನೀವೇ ಮಾಡ್ಕೊಂಡು ಬನ್ನಿ ಅಂತ ಒಂದ್ ವರ್ಷ ನ್ಯೂಸ್ ಓದ್ತಾ ಇದ್ದೆ. ಒಂದ್ ವಾರದಲ್ಲಿ ಒಂದಿನ ನ್ಯೂಸ್ ಬರುವೆ, ಇನ್ನೊಂದಿನ ಇಂಟರ್ವ್ಯೂ ಬರುವೆ, ಆತರ ಜುಗಲ್ ಬಂದಿ ಮಾಡ್ಕೊಂಡು ಬಂದೆ. ಆಮೇಲೆ 4ನೇ ವರ್ಷ ಆದ್ಮೇಲೆ ಯಾವ್ದಾದ್ರು ಒಂದ್ ಆರಿಸ್ಕಳಿ ಅಂತ ನನಗೆ ಆಯ್ಕೆ ಬಿಟ್ರು. ನನಗೆ ಈ ನ್ಯೂಸ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು, ಬರೀ ಓದ್ಬೇಕಾಗಿತ್ತು. ಇಲ್ಲ, ಟಫ್ ಜಾಬ್ನೆ ತಗೊಳ್ಳೋಣ ಅಂತ. 4-6 ಜನ ಪರಿಚಯ ಆಗ್ತಾರೆ, ಜೊತೆಗೆ ನನ್ನ ಭಾಷೆ ಕೂಡ ಬೆಳೀತದೆ, ಮತ್ತೆ ನಾವೇ ಪ್ರಿಪೇರ್ ಆಗ್ಬೇಕು ಅಂತ ಟಾಸ್ಕನ್ನೇ ಆರಿಸ್ಕೊಂಡೆ. ಆ ಒಂದ್ ಡಿಸಿಷನ್ಗೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಸುಮಾರು 250-300 ವಿಡಿಯೋಗಳು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಗಮನಿಸಿ ನಾನು ಹೇಗೆ ಟಿವಿನಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಧಕರನ್ನ ಸಂದರ್ಶನ ಮಾಡಿದ್ದೇನೆ ಅಂತ. ಟಾಪ್ ಅಚೀವರ್ಸ್ ಅಂತಾನೆ ಒಂದು ಫೋಲ್ಡರ್ ಇದೆ, ಪ್ಲೇಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ ಎಂತೆಂತ ಟಾಪ್ ಅಚೀವರ್ಸ್ ಗಳನ್ನ ನಾನು ಇಂಟರ್ವ್ಯೂ ಮಾಡಿದ್ದೇನೆ. ಸೊ ಇಡೀ ಈ ನನ್ನ ಅನುಭವ ನನ್ನನ್ನ ತುಂಬಾ ದೊಡ್ಡದಾಗಿ ಅಂದ್ರೆ ನನ್ನ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾನೆ, ಈ ಅನುಭವ ನನ್ನ ವಯಸ್ಸಿಗಿಂತ ಹೆಚ್ಚಾಗಿ ಆಗಿದೆ. ಜೊತೆಗೆ ಸಾಧಕರನ್ನ ಹತ್ತಿರದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡೋದಿದೆಯಲ್ಲ, ದಟ್ಸ್ ಎ ಗ್ರೇಟ್ ಅಡ್ವಾಂಟೇಜ್. ಐ ಹ್ಯಾವ್ ಚೆರಿಶ್ ದಟ್ ಇನ್ ಮೈ ಲೈಫ್. ಅದನ್ನ ನಾನು ಚೆರಿಶ್ ಮಾಡ್ಕೊಂಡು ಬಂದಿದ್ದೇನೆ. ಟಿವಿನಲ್ಲಿ ಲಾಕ್ಡೌನ್ ಟೈಮ್ನಲ್ಲೂ ಕೂಡ ಝೂಮ್ನೆಲ್ಲ ರೆಕಾರ್ಡ್ ಮಾಡಿ ಕಳಿಸಿ ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಅದು ಒಂಥರ ಬೇರೆ ತರದ ಖುಷಿ ಆಯ್ತು. ಅದಾದ ನಂತರ ಬೇರೆ ಪ್ರೈವೇಟ್ ಚಾನೆಲ್ ನಲ್ಲಿ ನಾನು ಎಕ್ಸ್ಪರ್ಟ್ ಆಗಿ ಭಾಗವಹಿಸಿದ್ದೇನೆ. ಸುವರ್ಣ ಟಿವಿಯವರ ಉದಾಹರಣೆಗೆ, 1 ಗಂಟೆ ನಾನು ಮಕ್ಕಳ ಕಲಿಕೆಯ ಬಗ್ಗೆ ನೈಟ್ 11 PM to 12 PM 1 hour ಲೈವ್ ಬಂದೆ. ಈ ಅನುಭವಗಳನ್ನೆಲ್ಲ ನೋಡಿದಾಗ ಟಿವಿ ನಿರೂಪಣೆ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ರೀತಿ ನಮ್ಮನ್ನ ನಾವು ಒಡ್ಡಿಕೊಳ್ಬೇಕಾಗ್ತದೆ. ನಮ್ಮ ಕ್ರಿಯೇಟಿವಿಟಿಗೆ ಸ್ಕೋಪ್ ಇದೆ, ನಮ್ಮ ಭಾಷೆಯನ್ನ ಚೆನ್ನಾಗಿ ಬಳಸೋದಕ್ಕೆ ಇಲ್ಲಿ ಸ್ಕೋಪ್ ಇದೆ ಅಂತ ನನಗೆ ಅನ್ಸಿದೆ. ವಿನುತಾ, ಥ್ಯಾಂಕ್ ಯು ವೆರಿ ಮಚ್. ಹಾ ಸರ್, ನಿಮ್ಮ ಅನುಭವವನ್ನ ಕೇಳ್ತಾ ಇದ್ರೆ ನಮಗೆ ಒಂಥರ ರೋಮಾಂಚನದ ಜೊತೆಗೆ ಸಂತೋಷನೂ ಕೂಡ ಆಗುತ್ತೆ ಸರ್. ಧನ್ಯವಾದಗಳು ಸರ್. ಈಗ ನಿಮ್ಮ ಜೊತೆ ನಮ್ಮ ಕೋ-ಪಾರ್ಟಿಸಿಪೆಂಟ್ಸ್ ಕೂಡ ಇದ್ದಾರೆ, ಬನ್ನಿ ಅವರ ಅನಿಸಿಕೆ ಮತ್ತು ಅನುಭವವನ್ನ ಹೇಗೆ ಹಂಚ್ಕೋತಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಶಿವಶಂಕರ್ ಸರ್, ಹೋಮಿಯೋಪತಿಕ್ ವೈದ್ಯರು, ದಾವಣಗೆರೆ. ನಮಸ್ತೆ ಮೇಡಮ್. ನಿರೂಪಣೆಯ ಬಗೆಗಳಲ್ಲಿ ಟಿವಿ ನಿರೂಪಣೆ ಕೂಡ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ನಿರೂಪಣೆ ಮೇಡಮ್. ತಮ್ಮೆಲ್ಲರಿಗೂ ಗೊತ್ತಿರದಂಗೆ ಇವತ್ತು ದೂರದರ್ಶನ ಅಂದ್ರೆ ಪ್ರಮುಖ ಏನು ಸಮೂಹ ಮಾಧ್ಯಮ ಮೇಡಮ್. ಲಕ್ಷಾಂತರ ಜನರು ಅದನ್ನ ವೀಕ್ಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಟಿವಿ ನಿರೂಪಣೆ ಅಂದ್ರೆ ನಿರೂಪಕರಿಗೆ ಒಂದು ಸರಿಯಾದ ಒಂದು ಸೂಕ್ತವಾದ ವೇಷಭೂಷಣ ಇರಬೇಕು. ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಮತ್ತೆ ಕಲ್ಚರಲ್ ಕಾರ್ಯಕ್ರಮನೋ ಅಥವಾ ಯಾರು ತಜ್ಞರು ಯಾರಿದ್ದಾರೆ ಅಥವಾ ಮೇನ್ ಸ್ಪೀಕರ್ಸ್ ಯಾರಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇವರು ಕೂಡ
ಒಂದು ಜೊತೆಗೆ ಸಂವಾದ ಮಾಡಬೇಕಾಗುತ್ತೆ. ಆ ಕಾರ್ಯಕ್ರಮದ ವಿಷಯದ ಬಗ್ಗೆ ಸೂಕ್ತ ಪೀಠಿಕೆಯನ್ನು ಹಾಕಬೇಕಾಗುತ್ತೆ. ತದನಂತರ ಆ ತಜ್ಞರು ಅಥವಾ ಸಾಧಕರನ್ನ ಪರಿಚಯ ಮಾಡಿಸಿಕೊಡ್ಬೇಕಾಗುತ್ತೆ ನಿರೂಪಕರು. ಆಮೇಲೆ ಆ ನಿರೂಪಕರಿಗೆ ನಿರೂಪಕರು ಆ ತಜ್ಞರಿಗೆ ಒಂದು ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟು ಆ ವಿಷಯದ ಬಗ್ಗೆ ಅವರಿಗೆ ತಿಳಿಸಲಿಕ್ಕೆ ಸಮಯಾವಕಾಶ ಕೊಡ್ಬೇಕಾಗುತ್ತೆ. ಆಮೇಲೆ ಲಕ್ಷಾಂತರ ವೀಕ್ಷಕರ ಪ್ರತಿನಿಧಿಯಾಗಿ ಕೆಲವು ಅಂದ್ರೆ ಅಂತಿಮವಾಗಿ ಕೆಲವು ಸಣ್ಣ ಪುಟ್ಟ ಕೆಲವು ಪ್ರಶ್ನೆಗಳನ್ನು ಕೂಡ ಅವರು ತಜ್ಞರಿಗೆ ಕೇಳಬೇಕಾಗುತ್ತೆ ಒಂದು ಹೆಚ್ಚಿನ ಕ್ಲಾರಿಟಿಗಾಗಿ. ಹೀಗಾಗಿ ನಮ್ಮ ಟಿವಿ ನಿರೂಪಣೆಯಲ್ಲಿ ನಿರೂಪಕರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಅದನ್ನ ಸೂಕ್ತವಾಗಿ ಆರಂಭ ಮಾಡಿ ಸೂಕ್ತವಾಗಿ ಅಂತ್ಯ ಮಾಡಬೇಕಾಗ್ತದೆ. ಇಂತ ಒಂದು ಪ್ರಮುಖ ಜವಾಬ್ದಾರಿ ನಿರೂಪಕರಿಗೆ ಇರುತ್ತದೆ. ಧನ್ಯವಾದಗಳು ಶಿವಶಂಕರ್ ಸರ್, ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ. ಪಾರ್ವತಿ ಮಣ್ಣೂರ್ ಮ್ಯಾಮ್, ಉಪನ್ಯಾಸಕರು ಹೊಸಪೇಟೆ ಅವರು ಮಾತಾಡ್ಬೇಕಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬೇಕಾಗಿ ಕೇಳ್ಕೊತೀನಿ. ಓಕೆ, ನಾನು ಪಾರ್ವತಿ ಮಣ್ಣೂರ್, ಉಪನ್ಯಾಸಕಿ, ಹೊಸಪೇಟೆ. ಅಂದ್ರೆ ಟಿವಿ ನಿರೂಪಣೆ ಅಂತಂದ್ರೆ ಮೇಡಮ್ ವಿಜುವಲ್ ಎರಡು ಇರ್ತದೆ, ವಿಜುವಲ್ ಇರ್ತದೆ. ಹಾಗಾಗಿ ಇದು ಒಂಥರ ಚಾಲೆಂಜಿಂಗ್, ಇದು ಒಂಥರ ಎಫೆಕ್ಟಿವ್ ಆಗಿರ್ತದೆ ಆಡಿಯನ್ಸ್ಗೆ, ವೀಕ್ಷಕರಿಗೆ. ಕೆಳಗುರು ಇರ್ತಾರೆ, ನೋಡುಗರು ಇರ್ತಾರೆ, ಎರಡೂ ರೀತಿಯಿಂದ ನಾವು ಚೆನ್ನಾಗಿರ್ಬೇಕು. ಅಂದ್ರೆ ವೇಷಭೂಷಣ, ಭಾಷೆ, ಧ್ವನಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಎಲ್ಲದನ್ನು ಸರಿಯಾಗಿ ಇರಬೇಕು, ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ವಿರೂಪಾಕ್ಷ ಹಿರೇಮಠ್ ಸರ್, ಬ್ಯಾಂಕ್ ಉದ್ಯೋಗಿ, ಬಾಗಲಕೋಟೆ, ಇವರು ಕೂಡ ಟಿವಿ ನಿರೂಪಣೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಟಿವಿ ನಿರೂಪಣೆ ಇದು ದೃಶ್ಯ ಮತ್ತು ಶ್ರಾವ್ಯ ಎರಡೂ ಸೇರಿ ನಡೀತಕ್ಕಂತ ಒಂದು ಕಾರ್ಯ. ಇಲ್ಲಿ ನಿರೂಪಕರಿಗೆ ಜವಾಬ್ದಾರಿ ಜಾಸ್ತಿ, ಯಾಕಂದ್ರೆ ಇಲ್ಲಿ ಅವರ ಮಾತು, ಶಬ್ದಗಳು, ವಾಕ್ಯಗಳು, ಅದರೊಟ್ಟಿಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜು, ಅವರ ಒಂದು ಉಡುಪುಗಳು, ಅವರ ಒಂದು ಹಾವಭಾವ ಎಲ್ಲವನ್ನು ಅರ್ಥೈಸಿಕೊಂಡು ತಮ್ಮ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈ ಎಲ್ಲ ಒಂದು ಅವಶ್ಯಕತೆಗಳನ್ನು ನಿರ್ವಹಿಸಿಕೊಂಡು ಅವರು ನಿರ್ವಹಿಸಿಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಟಿ ವಿ ಇವತ್ತು ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿರೋದ್ರಿಂದ ರೇಡಿಯೋ ಸಾಮಾನ್ಯವಾಗಿ ಒಂದು ಅದನ್ನು ಗಮನಿಸಿದಾಗ ಲಿಮಿಟೆಡ್ ಎಕ್ಸೆಸ್ ಅದು. ಇವತ್ತಿನ ಜಮಾನದಲ್ಲಿ ಅದು ಕೂಡ ನಮ್ಮ ಡಿಜಿಟಲ್ ಮೀಡಿಯಾದಿಂದ ಅದು ಕೂಡ ಜಗತ್ತಿನಾದ್ಯಂತ ಎಲ್ಲಿ ಬೇಕಾದರೂ ಕೇಳ್ಬೋದು. ಬಟ್ ಟಿ ವಿ ಏನಾಗುತ್ತೆ ಅಂದರೆ ನಾವು ಮಾತನಾಡುವುದರೊಟ್ಟಿಗೆ ನಮ್ಮ ದೈಹಿಕ ಹಾವಭಾವಗಳನ್ನು ಕೂಡ ವೀಕ್ಷಕರು ಗಮನಿಸ್ತಾ ಇರೋದ್ರಿಂದ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ನಿರೂಪಕರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಧನ್ಯವಾದ. ಧನ್ಯವಾದಗಳು. ಲೋಕೇಶ್ ಕುಮಾರ್, ಕಂಪ್ಯೂಟರ್ ಆಪರೇಟರ್, ಮೈಸೂರು, ಇವರ ಅನಿಸಿಕೆಯನ್ನ ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಟಿವಿ ನಿರೂಪಣೆ ಇವತ್ತು ಟಿವಿ ನಿರೂಪಣೆ ಇವತ್ತು ದೃಶ್ಯ ಮಾಧ್ಯಮ ಮತ್ತು ಶ್ರವ್ಯ ಮಾಧ್ಯಮದಲ್ಲಿ ಇವತ್ತು ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ಬೋದು. ಟಿವಿ ಮಾಧ್ಯಮದಿಂದ ನಾವು ಟಿವಿ ನಿರೂಪಣೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತೆ ಬೇರೆ ದೇಶದ ನಾವು ವಾರ್ತೆಗಳು ಮತ್ತೆ ಕೌಶಲ್ಯಗಳು ಎಲ್ಲವನ್ನು ಕಲಿಬಹುದು. ಮತ್ತೆ ನಿರೂಪಣೆ ಮಾಡ್ಬೇಕಾದ್ರೆ ಅವನು ಹೆಚ್ಚಿನ ವಾಕ್ಚಾತುರ್ಯತೆ ಮತ್ತೆ ಮಾತಿನ ಮೋಡಿ ಮತ್ತೆ ಅವನು ಒಂದು ಯಾವುದೇ ಒಂದು ವಿಚಾರ ತಗೊಂಡ್ರೆ ಅದನ್ನ ಯಾವ ರೀತಿ ನಿರೂಪಣೆ ಮಾಡಬೇಕು ಮತ್ತೆ ವೈಶಿಷ್ಟ್ಯತೆಯಿಂದ ಅವನು ನಿರೂಪಣೆ ಮಾಡಿದಾಗ ಆ ಕಾರ್ಯಕ್ರಮ ವ್ಯಕ್ತಿ ನಡೆಸೋರು ಯಾರು ಅವ್ರ ಪ್ರೋಗ್ರಾಮ್ ನಾವು ನೋಡ್ಬೇಕು ಅಂತ ಅನ್ನಿಸ್ಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಲೋಕೇಶ್ ಸರ್, ಧನ್ಯವಾದಗಳು. ಈಗ ಉಮಾ ಮಹೇಶ್ ಸರ್, ಗವರ್ಮೆಂಟ್ ಹೈಸ್ಕೂಲ್ ಟೀಚರ್, ತುಮಕೂರು ಅವರು ಕೂಡ ತಮ್ಮ ಅನಿಸಿಕೆಯನ್ನ ಹೇಳ್ಕೊತಾ ಇದ್ದಾರೆ. ನಮಸ್ಕಾರ ಮೇಡಮ್. ಟಿವಿ ನಿರೂಪಣೆ ಇತ್ತೀಚೆಗೆ ತುಂಬಾ ಸ್ಟಾರ್ ವ್ಯಾಲ್ಯೂನ ತಂದ್ಕೊಡ್ತಾ ಇದೆ. ನೀವೆಲ್ಲರೂ ನೋಡಿದರೆ ಟಿವಿಗಳಲ್ಲಿ ನಿರೂಪಣೆ ಮಾಡ್ತಾ ಮಾಡ್ತಾನೆ ಮಿಂಚ್ತಾ ಇದಾರೆ, ಜನ ಮಿನುಗ್ತಾ ಇದಾರೆ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಏನ್ ಕಾರ್ಯಕ್ರಮ, ಇದೇನ್ ರಾಜಕೀಯ ಕಾರ್ಯಕ್ರಮನ ಅಥವಾ ಶೈಕ್ಷಣಿಕ ಕಾರ್ಯಕ್ರಮನ ಅಥವಾ ಮನರಂಜನಾ ಕಾರ್ಯಕ್ರಮನ, ಅದರ ರೂಪುರೇಷೆಗಳನ್ನ ಅದರ ಇತಿಮಿತಿಗಳನ್ನ ಅರ್ಥಕೊಂಡಿದ್ದೇ ಆದ್ರೆ
ಆ ನಿರೂಪಣೆನಲ್ಲಿ ಅಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಸ್ಥಾನವನ್ನ ಪಡ್ಕೊಳ್ಬಹುದು ನಿರೂಪಕರಾಗಿ ಅಂತ. ಅಲ್ಲಿ ಏನಂದ್ರೆ ಜನಗಳನ್ನ ಟಿವಿ ಮುಂದೆ ಕೂರಿಸೋದೇ ನಿರೂಪಕನಿಗೆ ಇರುವಂತ ಒಂದು ಚಾಲೆಂಜ್. ಅದರಲ್ಲಿ ಯಶಸ್ವಿ ಆದ್ರೆ ಅಂದ್ರೆ ಹಾಸ್ಯವಾಗಿ ಮಾತಾಡೋದು ಬರಬೇಕು, ಭಾವನಾತ್ಮಕವಾಗಿ ಮಾತಾಡೋದು ಬರಬೇಕು, ಅಲ್ಲಿ ನಡೆಯುವಂತ ಘಟನೆಗಳನ್ನ ಸಿಚುಯೇಷನಲ್ ಲೀಡರ್ಶಿಪ್ ಅನ್ನ ಉಪಯೋಗಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಪರಿವರ್ತಿಸ್ಕೊಳೋದನ್ನ ಕಲ್ತ್ಕೊಂಡ್ರೆ ಯಶಸ್ವಿ ನಿರೂಪಕರಾಗಿ ಹೆಸರು ಮಾಡಬಹುದು. ಅದ್ರ ಜೊತೆನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಮನೆ ಮಾತಾಗ್ಬಹುದು. ಜನಗಳು ಆ ನಿರೂಪಕನನ್ನ ಆ ನಿರೂಪಕಿಯನ್ನ ಮನೆ ಮಗಳು ಅಥವಾ ಮನೆ ಮಗ ಅಂತ ಒಪ್ಕೊಳ್ತಾರೆ, ಪ್ರೀತಿಸ್ತಾರೆ ಅಂತ ಎಲ್ಲ ಅವಕಾಶಗಳು ಟಿವಿ ನಿರೂಪಕರಿಗಿದೆ. ನಾವು ಕಲಿಯೋಣ, ಯಶಸ್ವಿ ಆಗೋಣ, ಬನ್ನಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಜಯಪ್ರಕಾಶ್ ಸರ್ ಅವರ ಅನುಭವ ಮತ್ತು ಶಿಬಿರಾರ್ಥಿಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಟಿವಿ ನಿರೂಪಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಾಮೆಂಟ್ ಮಾಡುವುದರ ಮೂಲಕ ದಾಖಲಿಸಬೇಕಾಗಿ ಕೇಳ್ಕೊತೀನಿ. ಹಾಗೆ ಜಯಪ್ರಕಾಶ್ ಸರ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತ ನೋಟಿಫಿಕೇಶನ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮಾಡಲು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.